ಈ ಕ್ಷಣ ರಾಜಕೀಯನ ಬಿಟ್ಟಾಕಿ ಈ ಕುರ್ಚಿ ಕಚ್ಚಾಟನ್ನು ಕೂಡ ಒಂದು ಕ್ಷಣ ಪಕ್ಕಕ್ಕಿಡಿ. ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂತಹ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ನಿಮ್ಮ ನ್ಯೂಸ್ 18 ಕನ್ನಡ ಇದೀಗ ನಿಮ್ಮ ಮುಂದೆ ಹೊತ್ತು ತರ್ತಾ ಇದೆ. ಮಹಾಸ್ಫೋಟಕ ಸುದ್ದಿ, ರಾಜ್ಯದಿಂದ ರಾಜ್ಯದಲ್ಲೇ ಒಂದು ರೀತಿ ಭೀಕರ ರಕ್ತ ದೋಕುಳಿಗೆ, ಉಗ್ರರಿಂದ ಒಂದು ದೊಡ್ಡ ಸ್ಕೆಚ್ ನಡೆದಿತ್ತು ಅನ್ನುವ ಈ ಕ್ಷಣದ ಸೂಪರ್ಬ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂತಹ ಬ್ರೇಕಿಂಗ್ ನ್ಯೂಸ್. ಹಾಗಾದ್ರೆ ಆ ಸ್ಕೆಚ್ ಏನು? ಲೆಟ್ಸ್ ಹ್ಯಾವ್ ಎ ಲುಕ್. ನಾಳೆ ಮಂಗಳೂರಲ್ಲಿ ಸಿಎಎ ಸಮಾವೇಶ ನಡೀತಾ ಇದೆ. ಆ ಸಮಾವೇಶದಲ್ಲಿ ಭಾಗಿಯಾಗೋದಕ್ಕೆ ಸ್ಕೆಚ್ ಹಾಕಲಾಗ್ತಿದೆಯಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಶಂಕಿತ ಉಗ್ರರ ಹಿಂದೆ ಐಸಿಸ್ ಹೆಜ್ಜೆ ಗುರುತು ಬಗ್ಗೆ ಪತ್ತೆ ಹಚ್ಚಿದೆ ಸಿಸಿಬಿ. ತಮಿಳುನಾಡಲ್ಲಿ ಐಎಎಸ್ ಎಎಸ್ಐ ಹತ್ಯೆ ಮಾಡಿದ್ದೆ ಈ ಶಂಕಿತ ಉಗ್ರರು ಅನ್ನುವ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಹತ್ಯೆ ಮಾಡಿ ಉಡುಪಿ ರೈಲು ನಿಲ್ದಾಣದ ಹತ್ರ ಅಡಗಿದ್ರ ಹಾಗಿದ್ರೆ ಈ ಶಂಕಿತರು. ಇದೀಗ ಬರ್ತಾ ಇರುವ ಬ್ರೇಕಿಂಗ್ ನ್ಯೂಸ್, ಇಬ್ಬರು ಶಂಕಿತ ಟೆರರ್ಗಳ ಹೆಡೆಮುರಿ ಕಟ್ಟಿದ್ದಾರೆ ಕರ್ನಾಟಕದ ಸಿಸಿಬಿ ಪೊಲೀಸರು. ಬ್ರೇಕಿಂಗ್ ನ್ಯೂಸ್. ಹಾಗಾದ್ರೆ ಅವರಿಬ್ರು ಯಾರು? ಅಬ್ದುಲ್ ಶಮೀಮ್ ತೌಫಿಕ್, ದಕ್ಷಿಣ ಭಾರತದ ಐಸಿಸ್ ಕಮಾಂಡರ್ಸ್. ದಕ್ಷಿಣ ಭಾರತದಲ್ಲಿ ಐಡೆಂಟಿಟಿ ಬಲವರ್ಧನೆಗೆ ಮುಂದಾಗಿದ್ರು ಈ ರಾಕ್ಷಸರು ಅನ್ನುವ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇದೆ. ಯುವಕರನ್ನ ಐಸಿಸ್ಗೆ ಸೆಳೆಯುವಂತಹ ಉದ್ದೇಶಕ್ಕೆ ಎಎಸ್ಐ ವಿಲ್ಸನ್ ಹತ್ಯೆ ಮಾಡಲಾಗಿತ್ತು ಅಂತ ನೀವು ನೋಡ್ತಿರುವಂತಹ ಸೂಪರ್ಬ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್. ಖ್ವಾಜಾ ಮೊಯಿನುದ್ದೀನ್ ಪ್ಲಾನ್ನಂತೆ ಎಎಸ್ಐ ವಿಲ್ಸನ್ ಹತ್ಯೆ ಮಾಡಲಾಗಿದೆ. ಹತ್ಯೆ ಬಳಿಕ ಕೊಯಮತ್ತೂರು ಕಡೆ ಎಸ್ಕೇಪ್ ಆಗಿದ್ರು ಈ ಶಂಕಿತ ಉಗ್ರರು. ಬೆಂಗಳೂರಿನಲ್ಲಿ ಈ ಮೂವರನ್ನು ಕೂಡ ಬಂಧಿಸ್ತಾ ಇದ್ದ ಹಾಗೆಯೇ ರತ್ನಗಿರಿಗೆ ಎಸ್ಕೇಪ್ ಆಗಿದ್ರು ಅಂತ ಈ ಕ್ಷಣ ಸಿಗ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ನೀವು ನೋಡ್ತಾ ಇದ್ದೀರಾ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನ್ನಲ್ಲಿ. ನಾಳೆ ಮಂಗಳೂರಿನ ಸಿಎ ಸಮಾವೇಶದಲ್ಲಿ ಭಾಗಿಯಾಗೋದಕ್ಕೆ ಇವರು ತಯಾರಾಗಿದ್ರ ಹಾಗಿದ್ರೆ ಅನ್ನೋ ಅನುಮಾನ ಕಾಡ್ತಾ ಇದೆ. ರತ್ನಗಿರಿಯಿಂದ ಮಂಗಳೂರು ಕಡೆಗೆ ಹೊರಟಿದ್ರು ಶಮೀಮ್ ತೌಫಿಕ್. ಈ ಇಬ್ಬರು ಕೂಡ ನಾಳೆ ಮಂಗಳೂರು ಸಿಎಎ ಸಮಾವೇಶದಲ್ಲಿ ಭಾಗಿಯಾಗೋದಕ್ಕೆ ಸ್ಕೆಚ್ ಅನ್ನು ರೂಪಿಸಿದ್ರು ಅನ್ನೋ ಅನುಮಾನ ಕಾಡ್ತಾ ಇದೆ. ಅಖಾಡಕ್ಕಿಡಿದಂತಹ ತಮಿಳುನಾಡು, ಕೇರಳ ಮತ್ತು ಕರ್ನಾಟಕದ ಖಾಕಿ ಪಡೆ ಅವರಿಬ್ಬರನ್ನು ಕೂಡ ಎಡೆಮುರಿ ಕಟ್ಟಿದ್ದಾರೆ. ಖಚಿತ ಮಾಹಿತಿಯನ್ನು ಆಧರಿಸಿ ಉಡುಪಿ ರೈಲು ನಿಲ್ದಾಣಕ್ಕೆ ನುಗ್ಗಿದ್ರು ಸಿಸಿಬಿ ಪೊಲೀಸರು. ಶಮೀಮ್ ಮತ್ತು ತೌಫಿಕ್ ಆ ಇಬ್ಬರನ್ನು ಕೂಡ ಈಗ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿಗೆ ಬರ್ತಿದ್ದಾರೆ ಸಿಸಿಬಿ ಪೊಲೀಸರು. ಮಂಗಳೂರಲ್ಲಿ ನಡೀತಿದ್ದಂತಹ ದೊಡ್ಡ ಉಗ್ರ ಕೃತ್ಯಕ್ಕೆ ಬ್ರೇಕ್ ಹಾಕಿದ್ದಾರೆ. ಲೆಟ್ಸ್ ಎ ಹ್ಯಾಟ್ಸ್ ಆಫ್ ಟು ದೆಮ್. ಸಿಸಿಬಿ ಪೊಲೀಸರು ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆ ಇಬ್ಬರು ಯಾರು ಅನ್ನುವ ಮಾಹಿತಿಯನ್ನು ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನಲ್ಲಿ. ಶಮೀಮ್ ಮತ್ತು ತೌಫಿಕ್ ಮಂಗಳೂರು ಕಡೆ ಹೊರಟು ನಿಂತಿದ್ರು, ರತ್ನಗಿರಿಯಿಂದ ಬಂದಿದ್ದರು. ಇದೀಗ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ ಬೆಂಗಳೂರಿನ ಸಿಸಿಬಿ ಪೊಲೀಸರು. ಶಾಂತಿ ಸುವ್ಯವಸ್ಥೆಗೆ ಹೆಸರಾಗಿದ್ದ ಕರ್ನಾಟಕದಲ್ಲಿ ಮತ್ತೆ ಪೌರತ್ವದ ಕಿಚ್ಚು ಅಂದರೆ ಸಿಎಎ ಕಿಚ್ಚು ಈಗ ಶುರುವಾಗ್ತಾ ಇದೆ. ಬೆಂಗಳೂರಲ್ಲಿ ಜನ ಶಾಂತವಾಗಿದ್ದರೂ ಕೂಡ ಕೆಲ ಕಿಡಿಗೇಡಿಗಳು ಸುಮ್ಮನೆ ಕೂತಿಲ್ಲ, ಅಶಾಂತಿಯನ್ನು ಸೃಷ್ಟಿ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ನೋಡಿ, ಸಾವು ನೋವಿಗೆ ಕಾರಣವಾಗಿದ್ದ ಮಂಗಳೂರಲ್ಲಿ ನಾಳೆ ಮತ್ತೆ ಪೌರತ್ವ ಸಮಾವೇಶ ಮಾರ್ಧನಿಸ್ತಾ ಇದೆ. ಸುಮಾರು 10 ಅಂಗಡಿಗಳ ಶೆಲ್ಟರ್ಗಳ ಮೇಲೆ ನೋ ಎನ್ಆರ್ಸಿ ಮತ್ತು ನೋ ಸಿಎ ಎನ್ನುವಂಥ ಒಂದು ಸಾಲಗಳನ್ನು ಬರೆದಿರುವಂಥದ್ದು. ಎಲ್ಲವೂ ಮುಗೀತು, ಎಲ್ಲವೂ ಶಾಂತವಾಯಿತು ಅನ್ನುವಾಗಲೇ ಬೆಂಗಳೂರಲ್ಲಿ ರಾತ್ರೋರಾತ್ರಿ ಕೆಲ ದುಷ್ಕರ್ಮಿಗಳು ಮತ್ತೆ ಪೌರತ್ವದ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಿದ್ದಾರೆ. ಫ್ರೀ ಕಾಶ್ಮೀರ್, ನೋ ಎನ್ಆರ್ಸಿ, ನೋ ಸಿಎಎ ಅಂತೆಲ್ಲ ಕೆಟ್ಟ ಬರಹಗಳನ್ನ ಸಿಕ್ಕ ಸಿಕ್ಕ ಅಂಗಡಿಗಳ ಮೇಲೆ ಬರೆದಿದ್ದಾರೆ. ಸಿಸಿಟಿವಿಯಲ್ಲಿ ಕಿಡಿಗೇಡಿಗಳ ಕೃತ್ಯ ಸೆರೆಯಾಗಿದೆ. ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ರಸ್ತೆಯಲ್ಲಿ ಮುಂಜಾನೆ 3 ಗಂಟೆ ಸುಮಾರಿಗೆ ಇಬ್ಬರು ಕಿಡಿಗೇಡಿಗಳು ಈ ಕೃತ್ಯ ಎಸಗಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಕಬ್ಬನ್ ಪಾರ್ಕ್ ಪೊಲೀಸರು ಡಿಸಿಪಿ ಚೇತನ್ ಸಿಂಗ್ ರಾಥೋರ್ ಓಡೋಡಿ ಬಂದು ಅಂಗಡಿಗಳ ಮೇಲಿದ್ದ ಬರಹಗಳಿಗೆಲ್ಲ ಪೇಂಟ್ ಮಾಡಿಸಿದ್ದರು. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಸಿಸಿಟಿವಿ ದೃಶ್ಯ ಆಧರಿಸಿ ದುಷ್ಕರ್ಮಿಗಳಿಗೆ ಬಲೆ ಬೀಸಿದ್ದಾರೆ. ಈ ಹಿಂದೆ ಸಹ 2 ತಿಂಗಳು ಹಿಂದೆ ಅದೇ ಸೇಮ್ ಚರ್ಚ್ ಸ್ಟ್ರೀಟ್ ಮತ್ತು ಸುತ್ತಮುತ್ತ ಏರಿಯಾನಲ್ಲಿ ಸುಮಾರು ಕಡೆ ಗ್ರಿಫಿತಿ ಎಬಿಸಿ ಗಿರಿಫಿತಿ ಕಂಡು ಬಂದ ಮೇಲೆ ನಾವು ಒಂದು ಕೇಸ್ ದಾಖಲು ಮಾಡಿ ಸಿಒಮೋಟು 2 ಜನಕ್ಕೆ ದಸ್ತಗಿರಿ ಸಹ ಮಾಡಿದೀವಿ. ಅವಾಗ ಈ ಹಿಂದೆ ಆಗಿರುವ ಆರೋಪಿಗಳನ್ನು ಸಹ ಈ ಪ್ರಕರಣ ಬಗ್ಗೆ ನಾವು ವಿಚಾರಣೆಗೆ ಕರೆತಂದು ಮಾಹಿತಿಗಳಿಗೆ ಕೇಳ್ತೀವಿ. ಆ ಬೇಡಿಕೆನ ಮಾಹಿತಿ ಮೇರೆಗೆ ನಾವು ಕೇಸ್ ತಗೊಳ್ತಾ ಇದ್ದೀವಿ. ತನಿಖೆ ಮಾಡಿದ ನಂತರ ನಮಗೆ ಆ ಆರೋಪಿ ಬಗ್ಗೆ ಸಸ್ಪೆಕ್ಟ್ ಬಗ್ಗೆ ಗೊತ್ತಾಗುತ್ತೆ.
ಬೆಂಗಳೂರಲ್ಲಿ ಫ್ರೀ ಕಾಶ್ಮೀರ್, ನೋ ಎನ್ಆರ್ಸಿ, ನೋ ಸಿಎಎ ಅಂತೆಲ್ಲ ಬರೆದು ಬೆಂಕಿ ಹಚ್ಚುವ ಕೆಲಸ ಒಂದ್ ಕಡೆ ಆದ್ರೆ, ಅತ್ತ ಪೌರತ್ವದ ಕಿಚ್ಚಿಗೆ ರಕ್ತದೂಕುಳಿ ಹರಿದಿದ್ದ ಮಂಗಳೂರಲ್ಲಿ ನಾಳೆ ಮತ್ತೆ ಪೌರತ್ವ ಕಿಚ್ಚು ಹಚ್ಚಲು ಸಿದ್ಧತೆ ನಡೆದಿದೆ. ಮಂಗಳೂರಿನ ಶಹಾ ಗಾರ್ಡನ್ ಮೈದಾನದಲ್ಲಿ ಸಿಎಎ ಎನ್ಆರ್ಸಿ ವಿರೋಧಿಸಿ ಬೃಹತ್ ಸಮಾವೇಶ ನಡೆಯಲಿದೆ. ಸರಿಸುಮಾರು 1 ಲಕ್ಷ ಜನ ಸೇರ್ತಿರೋದು ಈಗ ಪೊಲೀಸರ ನಿಂತಿಗೆಡಿಸಿದೆ. ಸಿಎಎ ಎನ್ಆರ್ಸಿ ವಿರೋಧಿಸಿ ಬೃಹತ್ ಸಮಾವೇಶ ನಡೆಯಲಿದ್ದು ಮುಸ್ಲಿಂ ಸೆಂಟ್ರಲ್ ಕಮಿಟಿ ನೇತೃತ್ವದಲ್ಲಿ ಸಮಾವೇಶ ನಡೆಯಲಿದೆ. ಒಟ್ಟು 33 ಸಂಘಟನೆಗಳ 1 ಲಕ್ಷ ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ. ಸಮಾವೇಶದಲ್ಲಿ ಗಲಭೆ ಸೃಷ್ಟಿಸಲು ಕೆಲವರು ಸಂಚು ರೂಪಿಸಿದ್ದಾರೆ, ಹುಷಾರಂತ ಕೇಂದ್ರ ಗುಪ್ತಚರ ಇಲಾಖೆ ಎಚ್ಚರಿಕೆ ನೀಡಿದೆ. ಹೀಗಾಗಿ ನಾಳಿನ ಸಮಾವೇಶಕ್ಕೆ 4,000 ಪೊಲೀಸರು, ಕೆಎಸ್ಆರ್ಪಿ, ಸಿಎಆರ್, ಆರ್ಎಎಫ್ ತುಕಡಿಗಳನ್ನು ನಿಯೋಜಿಸಲಾಗಿದೆ. 11 ಜಿಲ್ಲೆಗಳಿಂದ 7 ವಲಯಗಳ 6 ಕಮಿಷನರೇಟ್ ವ್ಯಾಪ್ತಿಯಿಂದ ಭದ್ರತೆಗೆ ಸಿಬ್ಬಂದಿ ಹಾಕಿದ್ದಾರೆ. ಇದರ ಜೊತೆಗೆ 11 ಅಡಿಷನಲ್ ಎಸ್ಪಿ, 25 ಡಿವೈಎಸ್ಪಿ, 85 ಇನ್ಸ್ಪೆಕ್ಟರ್, 200 ಪಿಎಸ್ಐಗಳನ್ನು ನಾಳೆ ಮಂಗಳೂರಲ್ಲಿ ಭದ್ರತೆಗೆ ನಿಯೋಜಿಸಲಾಗಿದೆ. ಕೇಂದ್ರ ಮತ್ತು ರಾಜ್ಯ ಗುಪ್ತಚರ ಆಂತರಿಕ ಭದ್ರತಾ ಟೀಮ್ ಕೂಡ ಮೊಕ್ಕಾಂ ಹೂಡಿದೆ. ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಮಾರ್ಗ ಬದಲಿಸಿದ್ದು ಬೆಂಗಳೂರಿನಿಂದ ಕೊಣಾಜೆ ತೊಕ್ಕೊಟ್ಟು ಮೂಲಕ ಮಂಗಳೂರಿಗೆ ಹೋಗಬೇಕು. ಉಡುಪಿ ಕಡೆಯಿಂದ ಪಡುಬಿದ್ರೆ, ಕಾರ್ಕಳ, ಧರ್ಮಸ್ಥಳ ಮೂಲಕ ಬೆಂಗಳೂರಿಗೆ ತೆರಳಬೇಕು. ಇನ್ನು ಸಂಜೆ 6 ಗಂಟೆಗೆ ಸಮಾವೇಶ ಮುಗಿಸಲು ಡೆಡ್ಲೈನ್ ನೀಡಿದ್ದಾರೆ. ಏನೇ ಅನಾಹುತಗಳಾದರೂ ಅದಕ್ಕೆ ಆಯೋಜಕರೇ ಹೊಣೆ ಅಂತ ಪೊಲೀಸರು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸುಮಾರು 33 ಮುಸ್ಲಿಂ ಆರ್ಗನೈಸೇಷನ್ಸ್ನವರು ಮುಸ್ಲಿಂ ಸೆಂಟ್ರಲ್ ಕಮಿಟಿ ಅವರ ನೇತೃತ್ವದಲ್ಲಿ ಕಣ್ಣೂರಿನ ಮೈದಾನದಲ್ಲಿ ನಡೆಸಲು ಪರವಾನಗಿ ಕೋರಿದ್ದು ಪೊಲೀಸ್ ಇಲಾಖೆ ಇದಕ್ಕೆ ಪರವಾನಗಿ ಕೊಟ್ಟಿರ್ತಾರೆ. ಸಾಯಂಕಾಲ 6 ಗಂಟೆವರೆಗೂ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಅವರಿಗೆ ಪರವಾನಗಿ ಇದೆ. ಶಾಂತಿ ಮತ್ತು ಸುವ್ಯವಸ್ಥೆಗೆ ಯಾವುದೇ ರೀತಿ ಧಕ್ಕೆ ಬರದ ಹಾಗೆ ಇದು ಕಾರ್ಯಕ್ರಮ ನಡೆಸುವುದಾಗಿ ಆಯೋಜಕರು ನಮಗೆ ತಿಳಿಸಿದ್ದಾರೆ. ಬಹಳ ಜನ ಬರ್ತಾರೆ ಅಂತ ಮಾಹಿತಿ ಇದೆ, ಫಿಗರ್ ಹೇಳೋದು ಕಷ್ಟ. ಆದರೂ ನಾವು ಎಲ್ಲ ರೀತಿಯಿಂದ ಸಿದ್ಧತೆಯನ್ನು ಮಾಡಿದ್ದೀವಿ. ಪೊಲೀಸ್ನವರು ಎಲ್ಲ ರೀತಿ ವ್ಯವಸ್ಥೆ ಇಲ್ಲಿ ಮಾಡಲಾಗಿದೆ. ಆಗಲೇ ವಿಶೇಷ ಪಡೆಗಳಲ್ಲಿ ಪ್ಯಾರಾಮಿಲಿಟ್ರಿ ಫೋರ್ಸ್ ಇದೆ ಮತ್ತು ನಮ್ಮ ಸ್ಟೇಟ್ ರಿಸರ್ವ್ ಪೊಲೀಸ್ ಇದೆ. ಇಷ್ಟೆಲ್ಲ ಭದ್ರತೆ ಹಾಕಿ ಕಣ್ಣಿಗೆ ಪೊಲೀಸರು ಎಣ್ಣೆ ಬಿಟ್ಕೊಂಡು ಕಾಯ್ತಿದ್ರೆ ಜನರಿಗೆ ತೊಂದರೆ ಮಾಡಬೇಡಿ. ಹಾಗೆ ಪೊಲೀಸರು ಯಾರನ್ನು ತಡೆಯಬಾರದು ಅಂತ ಹೇಳಿಕೆ ಬೇರೆ ನೀಡಿದ್ದಾರೆ. ಇದು ಯಾವುದೇ ಸರ್ಕಾರದ ವಿರುದ್ಧ, ಪಕ್ಷದ ವಿರುದ್ಧದ ಹೋರಾಟಕ್ಕಿಂತಲೂ ಇದೊಂದು ನಮ್ಮ ಪೌರತ್ವದ ಬಗ್ಗೆ, ನಮ್ಮ ಭಾರತ ದೇಶದ ನಮ್ಮನ್ನು ಬೇರ್ಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಪ್ರತಿಭಟನೆಗೆ ಭಾಗಿಯಾಗುವಂತಹ ರೀತಿಯಲ್ಲಿ ತಾವು ಪೊಲೀಸ್ ಅಧಿಕಾರಿಗಳಿಗೂ ದಯವಿಟ್ಟು ತಿಳಿಸುವಂತಹ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡಬೇಕು. ಅದುವೇ ನಮ್ಮ ಮುಖ್ಯ ಗುರಿ, ಬೇರೆ ಇದರಲ್ಲಿ ಯಾವುದೇ ಉದ್ದೇಶ ಇಲ್ಲ ಅಂತ ಹೇಳುವಂತ. ಇನ್ನು ಮೈಸೂರಲ್ಲಿ ಫ್ರೀ ಕಾಶ್ಮೀರದ ನಾಮಫಲಕ ಹಿಡಿದಿದ್ದ ನಳಿನಿ ಪರ ಯಾವ ವಕೀಲರು ವಕಾಲತ್ತು ವಹಿಸಿಕೊಳ್ಳಲ್ಲ ಅಂತ ನಿರ್ಧರಿಸಿದ್ದಾರೆ. ನಳಿನಿಗೆ ಜಾಮೀನು ಕೊಡಿಸಿದ್ದ ವಕೀಲ ಪೃಥ್ವಿ ಕಿರಣ್ ಶೆಟ್ಟಿ ಪ್ರಕರಣದಿಂದ ಹಿಂದೆ ಸರಿದಿದ್ದಾರೆ. ಇದರಿಂದ ಸಿಟ್ಟಾದ ನಳಿನಿ ನ್ಯಾಯಾಲಯದ ಮುಂದೆಯೇ ರಂಪಾಟ ಮಾಡಿ ಹೈಡ್ರಾಮಾ ಸೃಷ್ಟಿಸಿದ್ದು. ಬೆಂಗಳೂರಲ್ಲಿ ಕಿಡಿಗೇಡಿಗಳ ಕೃತ್ಯ, ಮಂಗಳೂರಲ್ಲಿ ಮತ್ತೆ ಪೌರತ್ವ ಸಮಾವೇಶ, ಒಟ್ಟಿನಲ್ಲಿ ಎಲ್ಲವೂ ಶಾಂತವಾಗ್ತಿದೆ ಅನ್ನೋವಾಗಲೇ ನಾಳೆ ಪೌರತ್ವದ ಕಿಚ್ಚು ಕರ್ನಾಟಕವನ್ನ ಇನ್ಯಾವ ಕಡೆ ಎಳೆದೊಯ್ಯುತ್ತೋ ಅನ್ನೋ ಆತಂಕ. ಆದರೆ ಯಾವ ಅಹಿತಕರ ಘಟನೆಯೂ ಆಗದಿರಲಿ ಅನ್ನೋದಷ್ಟೇ ಕನ್ನಡಿಗರ ಹೆಬ್ಬಯಕೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಮುಂದಕ್ಕೆ 3.5 ವರ್ಷ ನಾನೇ ಮುಖ್ಯಮಂತ್ರಿ ಅಂತಿದ್ದರು ಯಡಿಯೂರಪ್ಪನವರು. ಈಗ ರಾಜೀನಾಮೆ ಕೊಡೋದಕ್ಕೆ ರೆಡಿ ಅಂತಿದ್ದಾರೆ. ನಾಳೆನೆ ಕುರ್ಚಿ ಬಿಟ್ಟು ಹೋಗ್ತೀನಿ ಅಂತ ಮಠಾಧೀಶರ ಮುಂದೆ, ಸಾರ್ವಜನಿಕರ ಮುಂದೆನೆ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಯಡಿಯೂರಪ್ಪನವರು ರಾಜೀನಾಮೆ ಮಾಡ್ತಾಡಿದ್ದಕ್ಕೆ ಕಾರಣ ಅದೇ ಮೈತ್ರಿ ಸರ್ಕಾರ ಬಿಡಿಸಿ ಬಿಜೆಪಿ ಸೇರಿದ ಶಾಸಕರು ಅನ್ನೋದು ಈಗ ಲೇಟೆಸ್ಟ್ ಸುದ್ದಿ. ನೀವು ನೋಡಲೇಬೇಕಾದಂಥ ರಿಪೋರ್ಟ್. ಒಂದ್ ಕಡೆ ಮೈತ್ರಿ ಸರ್ಕಾರ ಬೀಳಿಸಿದ ಹಾಲಿ ಮಾಜಿ ಶಾಸಕರ ಹೇಳಿಕೆ. ನಮಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಆದಷ್ಟು ಬೇಗ ಸಂಕ್ರಾಂತಿ ಆದ್ಮೇಲೆ ನಿಮಗೆಲ್ಲ ಅವಕಾಶ ಮಾಡಿಕೊಡ್ತೀವಿ ಅಂತ. ನಮಗೆ ಮಾನ್ಯ ಮುಖ್ಯಮಂತ್ರಿಗಳ ಮಾತಿನಲ್ಲಿ ನಂಬಿಕೆ ಇದೆ. ಶಿವನಾಥನಿಗೆ ಕೊಡಬೇಕು, ಇನ್ನೊಬ್ರಿಗೆ ಕೊಡಬೇಕು ಅಂತ ಅಲ್ಲ, ಎಲ್ಲ 17 ಜನರಿಗೂ ಅವಕಾಶ ಆಗಬೇಕು ಅಂತ, ಅದು ನೋಡೋಣ, ಸಿಗದೆ ಇದ್ದಾಗ ತಾನೇ. ಇನ್ನೊಂದ್ ಕಡೆ ಪಂಚಮಶಾಲಿಯ 3ರಿಗೆ ಸಚಿವ ಸ್ಥಾನ ಕೊಡಬೇಕು, ಇಲ್ಲದಿದ್ರೆ ನಿಮ್ಮನ್ನ ಸಮಾಜ ಕೈ ಬಿಡತ್ತೆ ಎಂದ ಸ್ವಾಮೀಜಿ. ನೀವು 4 ಜನ ಕೇಳೋದಿಲ್ಲ, 3 ಜನ ಸಚಿವರನ್ನ ನೀವು ಮಾಡ್ಲೇಬೇಕು, ಅದರಲ್ಲಿ ಪ್ರಥಮ ಪ್ರಾಶಸ್ತ್ಯ ಮುರುಗೇಶ್ ನಾಣಿ ಕೊಡ್ಲೇಬೇಕು. ಮುರುಗೇಶ್ ನಾಣಿ ನಮ್ಮ ಸಮುದಾಯದ ಪ್ರಶ್ನಾತೀತ ನಾಯಕ. ಮುರುಗೇಶ್ ನಾಣಿ ಸಾಕಷ್ಟು ನಿಮಗೆ ಸಹಾಯ ಮಾಡಿದ್ದಾನೆ, ನಿಮ್ಮ ಬೆನ್ನಿಂದ ಬೆನ್ನೆಲುಬಾಗಿ ನಿಂತುಕೊಂಡಿದ್ದಾನೆ. ಅವ್ರ ಕೈ ಬಿಡ್ಲಿಕ್ಕೆ ಹೋಗಬೇಡಿ. ನೀವು ಈ ಸಲ ಅವನ ಕೈ ಬಿಟ್ರೆ ಇಡೀ ಅಖಂಡ ಪಂಚಮಸಾಲಿ ಸಮಾಜ ನಿಮ್ಮನ್ನ ಕೈ ಬಿಡ್ತದೆ. ಅಲ್ಲಿ ನಾ ಸತ್ಯವನ್ನು ಹೇಳಕತ್ತೀರಿ, ಕುತ್ಕೊಳ್ಳಿ, ನೀವು ಕುತ್ಕೊಳ್ಳಿ, ತಾವು ಕುತ್ಕೊಳ್ಳಿ.
ನೋಡ್ರಿ ಮೊನ್ನೆ ಸಲಹೆ ಕೊಡ್ತಾ ಇದ್ದೀವಲ್ಲ, ನಾವು ಬೆದರಿಸಲ್ಲ, ನಮ್ಮ ನ್ಯಾಯವನ್ನ ಕೇಳ್ತಾ ಇದೀವಿ, ನಾವು ನಮ್ಮ ಹಕ್ಕನ್ನ ಕೇಳ್ತಾ ಇದೀವಿ, ನಾವು ಇದು ನಮ್ಮ ಕೂಗಲ್ಲ, ಸಮಾಜದ ಕೂಗು. ಹೈಕಮಾಂಡ್ ನಾಯಕರು ಮಾತುಕತೆಗೆ ಸಿಗ್ತಿಲ್ಲ, ಗೆದ್ದ ಬಿಜೆಪಿ ಶಾಸಕರು ಸಂಪುಟ ವಿಸ್ತರಣೆಗೆ ಸಿಎಂಗೆ ಗಡುವು ಕೊಡ್ತಾ ಇರುವುದು ನಿಲ್ತಿಲ್ಲ. ಇದರಿಂದ ಸಿಟ್ಟಿಗೆದ್ದ ಯಡಿಯೂರಪ್ಪ ರಾಜೀನಾಮೆಗೆ ಸಿದ್ಧ ಅಂತ ಹೇಳಿಕೆ ಕೊಟ್ಬಿಟ್ರು. ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಡಿ, 17 ಜನ ಶಾಸಕರು ರಾಜೀನಾಮೆ ಕೊಟ್ಟು, ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು 4 ತಿಂಗಳ ಕಾಲ ವನವಾಸ ಅನುಭವಿಸ್ತಾ ಇದ್ರೆ ಈ ಮುಖ್ಯಮಂತ್ರಿ ಸ್ಥಾನದಲ್ಲೇ ಕುಂಡಿಸ್ಕೊಳಕ್ ಆಗ್ತಿರ್ಲಿಲ್ಲ. ಅವರ ತ್ಯಾಗದಿಂದ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಕುಂತಿದ್ದೇನೆ. ಸ್ವಾಮೀಜಿಯವರು ಏನ್ ಬೇಕಾದ್ರೂ ಸಲಹೆ ಕೊಡಿ, ವೈಯಕ್ತಿಕವಾಗಿ ಕುತ್ಕೊಂಡು ಚರ್ಚೆ ಮಾಡ್ತೇನೆ. ಇನ್ನು 3 ವರ್ಷ ಆಡಳಿತವನ್ನು ಪೂರ್ಣ ಮಾಡಕ್ಕೆ ಯಾವ ರೀತಿ ಹೆಜ್ಜೆ ಇಡಬೇಕು ಅನ್ನೋ ಸಲಹೆಯನ್ನು ತಾವೆಲ್ಲ ಸೇರಿ ಒಟ್ಟಾಗಿ ಕೊಡಿ. ಅದಕ್ಕೆ ನಾನು ತಲೆಭಾಗಕ್ಕೆ ಸಿದ್ಧ ಇದ್ದೇನೆ. ಬೇಡ ಅಂದ್ರೆ ನಾಳೆನೆ ನನ್ನ ಕುರ್ಚಿಗೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಕ್ಕೆ ನಾನು ಸಿದ್ಧ ಇದ್ದೇನೆ. ನಾನು ಕುರ್ಚಿಗೆ ಅಂಟ್ಕೊಂಡಿಲ್ಲ. ಮಹಾಲಕ್ಷ್ಮಿ ಲೇಔಟ್ ಶಾಸಕ ಕೆ ಗೋಪಾಲಯ್ಯ ಸೀದಾ ಸಿಎಂ ಮನೆಗೆ ಬಂದು ಮಂತ್ರಿ ಪಟ್ಟ ಯಾವಾಗ ಅಂತ ಪ್ರಶ್ನೆ ಮಾಡಿದ್ರು. ಇನ್ನೊಂದ್ ಕಡೆ ಸೋತಿದ್ರು ನಮ್ಮನ್ನು ಮಂತ್ರಿ ಮಾಡ್ತಾರೆ, ಮಾಡ್ಲಿಲ್ಲ ಅಂದ್ರೆ ನಮ್ಮ ದಾರಿ ಬೇರೆ ಇದೆ ಅಂತ ವಿಶ್ವನಾಥ್ ಮತ್ತೆ BSY ಗೆ ಸಂದೇಶ ಕೊಟ್ರು. ಬೆಳಗ್ಗೆಯಿಂದ ತಾಳ್ಮೆಯಿಂದ ಇದ್ದ ಸಿಎಂ ಸ್ವಾಮೀಜಿ ಮಾತು ಕೇಳಿ ಸಿಟ್ಟಾದ್ರು, ಆಮೇಲೆ ಕ್ಷಮೆ ಕೇಳಿದ್ರು, ಕೊನೆಗೆ ರಾಜೀನಾಮೆಗೂ ಸಿದ್ಧ ಅಂದ್ಬಿಟ್ರು. ನೀವು 4 ಜನ ಕೇಳೋದಿಲ್ಲ, 3 ಜನ ಸಚಿವರನ್ನ ನೀವು ಮಾಡ್ಲೇಬೇಕು. ಮುರುಗೇಶ್ ರಾಣಿ ಸಾಕಷ್ಟು ನಿಮಗೆ ಸಹಾಯ ಮಾಡಿದಾನೆ, ನಿಮ್ಮ ಬೆನ್ನಿಂದ ಬೆನ್ನೆಲುಬಾಗಿ ನಿಂತುಕೊಂಡಿದ್ದಾನೆ. ಅವರ ಕೈ ಬಿಡ್ಲಿಕ್ಕೆ ಹೋಗಬೇಡಿ. ನೀವು ಈ ಸಲವನ್ನು ಕೈ ಬಿಟ್ರೆ ಇಡೀ ಅಖಂಡ ಪಂಚಮಸಾಲಿ ಸಮಾಜ ನಿಮ್ಮನ್ನ ಕೈ ಬಿಡ್ತದೆ. 17 ಜನ ಶಾಸಕರು ರಾಜೀನಾಮೆ ಕೊಟ್ಟು 4 ತಿಂಗಳ ಕಾಲ ವನವಾಸ ಅನುಭವಿಸ್ತಾ ಇದ್ರೆ ಈ ಮುಖ್ಯಮಂತ್ರಿ ಸ್ಥಾನದಲ್ಲೇ ಕುಂಡಿಸ್ಕೊಳಕ್ ಆಗ್ತಿರ್ಲಿಲ್ಲ. ಅವರ ತ್ಯಾಗದಿಂದ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಕುಂತಿದ್ದೇನೆ. ಇನ್ನು 3 ವರ್ಷ ಆಡಳಿತವನ್ನು ಪೂರ್ಣ ಮಾಡಕ್ಕೆ ಯಾವ ರೀತಿ ಹೆಜ್ಜೆ ಇಡಬೇಕು ಅನ್ನೋ ಸಲಹೆಯನ್ನು ತಾವೆಲ್ಲ ಸೇರಿ ಒಟ್ಟಾಗಿ ಕೊಡಿ. ಬೇಡ ಅಂದ್ರೆ ನಾಳೆನೆ ನನ್ನ ಕುರ್ಚಿಗೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಕ್ಕೆ ನಾನು ಸಿದ್ಧ ಇದ್ದೇನೆ. ನಾನು ಕುರ್ಚಿಗೆ ಅಂಟ್ಕೊಂಡಿಲ್ಲ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಗುಜರಾತ್ನಲ್ಲಿದ್ದಾರೆ. ಜನವರಿ 16ಕ್ಕೆ ದೆಹಲಿಗೆ ವಾಪಸ್ ಬರ್ತಾರೆ. ಅದೇ ದಿನ ಸಿಎಂ ದೆಹಲಿಗೆ ಹೋಗೋದಕ್ಕೂ ಪ್ಲಾನ್ ಮಾಡಿದ್ದಾರಂತೆ. ಅದು ಸಾಧ್ಯವಾಗದಿದ್ರೆ ಜನವರಿ 17ಕ್ಕೆ ಕರ್ನಾಟಕಕ್ಕೆ ಅಮಿತ್ ಶಾ ಬಂದಾಗ ಚರ್ಚೆ ಮಾಡಿ 18ರಂದೇ ನೂತನ ಶಾಸಕರನ್ನ ಮಂತ್ರಿ ಮಾಡಲು ನಿರ್ಧರಿಸಿದ್ದಾರೆ. ಆಮೇಲೆ ಜನವರಿ 19ಕ್ಕೆ ದಾವೋಸ್ಗೆ ತೆರಳಲು ನಿರ್ಧರಿಸಿದ್ದಾರೆ ಅಂತ ಸಿಎಂ ಆಪ್ತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಇಷ್ಟೆಲ್ಲದರ ಮಧ್ಯೆ ಸಿಎಂ ರಾಜೀನಾಮೆ ಮಾತಾಡಿರೋದು ಈಗ ಬಿಜೆಪಿಗೆ ಒಂಥರ ಬಿಸಿ ತುಪ್ಪವಾಗಿದೆ. ಬ್ಯೂರೋ ರಿಪೋರ್ಟ್, News 18 ಕನ್ನಡ. ಇನ್ನು ದೆಹಲಿ ಅಂಗಳದಲ್ಲಿ ಕಾಂಗ್ರೆಸ್ ಅವರು KPCC ಮುಂದಿನ ಅಧ್ಯಕ್ಷರು ಯಾರು ಅಂತ ಕಾಯ್ತಿದ್ದಾರೆ. ತುಂಬಾ ಜನರ ಹೆಸರಿತ್ತು, ಫೈನಲಿ ಇಬ್ಬರ ಹೆಸರು ಫೈನಲ್ ಆಗ್ತಾ ಇದೆ. ಆ ಇಬ್ಬರಲ್ಲಿ ಯಾರು? ಬ್ಯಾಟಿಂಗ್ ಅಂತೂ ಜೋರಾಗಿ ನಡೆದಿದೆ, ಕ್ಲೈಮ್ಯಾಕ್ಸ್ ಅಂತ ತಲುಪಿದೆ. ಅದನ್ನ ನಿಮ್ಮ ಮುಂದೆ ಇಡ್ತೀನಿ. ಚಿಕ್ಕ ಬ್ರೇಕ್, ಕಾಯ್ತಾ ಇದೆ. ವೆಲ್ಕಮ್ ಬ್ಯಾಕ್. ರಾಜ್ಯ ಕಾಂಗ್ರೆಸ್ ಪಕ್ಷಕ್ಕೆ ನೂತನ ಸಾರಥಿಯನ್ನು ನೇಮಿಸುವ ವಿಚಾರ ದೆಹಲಿ ಅಂಗಳದಲ್ಲಿ ಈಗ ಫೈನಲ್ ಆಗ್ತಾ ಇದೆ. ರೇಸ್ನಲ್ಲಿ DK ಶಿವಕುಮಾರ್ ಮತ್ತು MB ಪಾಟೀಲ್ ಮಾತ್ರ ಈಗ ಉಳ್ಕೊಂಡಿದ್ದಾರೆ. ಹೆಸರು ಘೋಷಣೆ ಕ್ಲೈಮ್ಯಾಕ್ಸ್ ಮಾತ್ರ ಬಾಕಿ ಉಳ್ಕೊಂಡಿದೆ. ಹಾಗಿದ್ರೆ ದೆಹಲಿಯಲ್ಲಿ ಇವತ್ತೇನು ನಡೀತು? ವೆರಿ ಇಂಟ್ರೆಸ್ಟಿಂಗ್ ರಿಪೋರ್ಟ್ ನೋಡಿ. ದಿನೇಶ್ ಗುಂಡೂರಾವ್ ರಾಜೀನಾಮೆಯಿಂದ ತೆರವಾಗಿದ್ದ KPCC ಅಧ್ಯಕ್ಷ ಗಾದಿಗೆ ಯಾರನ್ನ ಕೂರಿಸಬೇಕು, ಯಾರಿಗೆ ಪಟ್ಟ ಕಟ್ಟಬೇಕು ಅನ್ನೋದು ದೆಹಲಿ ವರಿಷ್ಠರ ಅಂಗಳದಲ್ಲಿ ಚರ್ಚೆಯಾಗಿದೆ. DK ಶಿವಕುಮಾರ್ಗೆ KPCC ಅಧ್ಯಕ್ಷ ಪಟ್ಟ ಕಟ್ಟಲು ಸಿದ್ದರಾಮಯ್ಯ ನೇರವಾಗಿ ಸೋನಿಯಾ ಗಾಂಧಿ ಮುಂದೆ ವಿರೋಧ ವ್ಯಕ್ತಪಡಿಸಿ MB ಪಾಟೀಲ್ಗೆ ಪಟ್ಟ ಕಟ್ಟಿ ಅಂತ ಹೈಕಮಾಂಡ್ಗೆ ಸಂದೇಶ ನೀಡಿದ್ದಾರೆ. ದೆಹಲಿಯಲ್ಲಿ ಬೆಳಗ್ಗೆ ಅಹಮದ್ ಪಟೇಲ್ ಜೊತೆ ಚರ್ಚೆ ನಡೆಸಿದ ಸಿದ್ದರಾಮಯ್ಯ, ಬಳಿಕ KC ವೇಣುಗೋಪಾಲ್ ಜೊತೆ ಸಿದ್ದರಾಮಯ್ಯ ಚರ್ಚೆ ಮಾಡಿದ್ರು. ಇದಾದ್ಮೇಲೆ ಕರ್ನಾಟಕ ಭವನದಲ್ಲಿ MB ಪಾಟೀಲ್ರನ್ನ ಕರೆಸಿಕೊಂಡು ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ರು. ಆಮೇಲೆ ಜಮೀರ್ ಅಹಮದ್, RV ದೇಶಪಾಂಡೆ, ಭೈರತಿ ಸುರೇಶ್, ಭೀಮಾ ನಾಯಕ್, ರಾಘವೇಂದ್ರ ಹಿಟ್ನಾಳ್ ಜೊತೆ ಚರ್ಚಿಸಿದ್ರು. ಇದಾದ್ಮೇಲೆ ಸಿದ್ದರಾಮಯ್ಯ ಕೆಲವು ಕಂಡೀಷನ್ ಹಾಕಿದ್ರು. ಒಕ್ಕಲಿಗರಿಗೆ KPCC ಪಟ್ಟ ಕೊಟ್ರೆ ಕೃಷ್ಣ ಭೈರೇಗೌಡ, ಹೈದರಾಬಾದ್ ಕರ್ನಾಟಕಕ್ಕೆ ಕೊಟ್ರೆ ಈಶ್ವರ್ ಖಂಡ್ರೆ, ಲಿಂಗಾಯತರಿಗೆ ಕೊಟ್ರೆ MB ಪಾಟೀಲ್ಗೆ ಪಟ್ಟ, DK ಶಿವಕುಮಾರ್, ಮುನಿಯಪ್ಪಗೆ KPCC ಸ್ಥಾನ ಬೇಡ,
ವರ್ಚಸ್ಸು, ಜಾತಿ, ನಾಯಕತ್ವ, ಕಾರ್ಯಕ್ಷಮತೆ ಪರಿಗಣಿಸಿ. ಇಷ್ಟೆಲ್ಲ ಮಾತುಕತೆ ನಡೆಯುತ್ತಿರುವಾಗಲೇ ಡಿಕೆಶಿ ಪರ, ಡಿಕೆಶಿ ವಿರುದ್ಧ ಯಾರ್ಯಾರಿದ್ದಾರೆ ಅಂತ ಹೈಕಮಾಂಡ್ ಲೆಕ್ಕಾಚಾರ ಹಾಕ್ತು. ಕಮಲ್ನಾಥ್ ಮಧ್ಯಪ್ರದೇಶ ಸಿಎಂ, ಅಶೋಕ್ ಗೆಹ್ಲೋಟ್ ರಾಜಸ್ಥಾನ ಸಿಎಂ, ಗುಲಾಂ ನಬಿ ಆಜಾದ್ ಮಾಜಿ ಕೇಂದ್ರ ಸಚಿವ, ಅಂಬಿಕಾ ಸೋನಿ ಮಾಜಿ ಸಚಿವೆ, ಅಹಮದ್ ಪಟೇಲ್ ಎಐಸಿಸಿ ಖಜಾಂಚಿ, ರಮೇಶ್ ಚೆನ್ನಿತಾಲ್ ಕೇರಳ ವಿಪಕ್ಷ ನಾಯಕ, ಎಂಬಿ ಪಾಟೀಲ್ ಪರ ಸಿದ್ದರಾಮಯ್ಯ ಮಾಜಿ ಸಿಎಂ, ಕೆಸಿ ವೇಣುಗೋಪಾಲ್ ಕಾಂಗ್ರೆಸ್ ಉಸ್ತುವಾರಿ, ಮಲ್ಲಿಕಾರ್ಜುನ ಖರ್ಗೆ ಮಾಜಿ ವಿಪಕ್ಷ ನಾಯಕ, ಆರ್ವಿ ದೇಶಪಾಂಡೆ ಹಿರಿಯ ನಾಯಕ. ಮಧ್ಯಾಹ್ನ ಮೇಡಂ ಜೊತೆ ಮುಖಾಮುಖಿ ಚರ್ಚೆಗೆ ಸಮಯ ನಿಗದಿಯಾಗಿತ್ತು. ಆದರೆ ದೆಹಲಿಯಲ್ಲಿ ಒಮ್ಮತದ ಅಭ್ಯರ್ಥಿ ಆಯ್ಕೆಗೆ ಎಐಸಿಸಿ ಪಕ್ಷದ ನಾಯಕರು ವಿಫಲರಾದಾಗ ಸೋನಿಯಾ ಗಾಂಧಿ ಸಮಯ ಕೊಡ್ತಾನೆ ಬಂದರು. ಎಲ್ಲ ಮಾತುಕತೆ ವರದಿ ಪಡೆದ ಸೋನಿಯಾ ಗಾಂಧಿ ಸಂಜೆ ಸಿದ್ದರಾಮಯ್ಯರನ್ನ ಕರೆಸಿ ಮಾತುಕತೆ ನಡೆಸಿದ್ರು. ಆಗ ಸಿದ್ದರಾಮಯ್ಯ ಹೇಳಿದ್ದಿಷ್ಟು, ಬಿಜೆಪಿ ಸರ್ಕಾರ ಯಡಿಯೂರಪ್ಪರನ್ನ ಎದುರಿಸಬೇಕು, ಬಿಎಸ್ವೈ ಎದುರಿಸಲು ಲಿಂಗಾಯತರಿಗೆ ಅಧ್ಯಕ್ಷ ಸ್ಥಾನ ಸೂಕ್ತ, ಉತ್ತರ ಕರ್ನಾಟಕದವರಾಗಿದ್ರೆ ಇನ್ನೂ ಒಳ್ಳೆಯದು, ಎಂಬಿ ಪಾಟೀಲ್ಗೆ ಹಿರಿತನ, ಸಂಪನ್ಮೂಲ, ಜಾತಿ ಬಲ ಇದೆ, ಕೆಲವರನ್ನ ಬಿಟ್ರೆ ಎಂಬಿ ಪಾಟೀಲ್ರನ್ನ ಯಾರೂ ವಿರೋಧಿಸಲ್ಲ, ಬಿಜೆಪಿನ ಬಗ್ಗು ಬಡಿಯಲು ಲಿಂಗಾಯತರಿಗೆ ಅವಕಾಶ ಕೊಡಿ. ಡಿಕೆ ಶಿವಕುಮಾರ್ ಪಕ್ಷದಲ್ಲಿ ಸಾಕಷ್ಟು ಪ್ರಬಲ ನಾಯಕರು, ಡಿಕೆಶಿ ಪರವಾಗಿ ಸಾಕಷ್ಟು ನಾಯಕರ ಒಲವು ಇದೆ ಅಲ್ವಾ? ನಮಗೂ ಡಿಕೆ ಶಿವಕುಮಾರ್ ಆಯ್ಕೆ ಸೂಕ್ತ ಅನ್ಸುತ್ತೆ. ಪಕ್ಷಕ್ಕಾಗಿ ಸಾಕಷ್ಟು ತ್ಯಾಗ ಮಾಡಿದ್ದಾರೆ, ಶ್ರಮಿಸಿದ್ದಾರೆ. ಸಿಬಿಐ, ಐಟಿ, ಇಡಿ ಸಮಸ್ಯೆ ಆದಾಗಲೂ ಕೂಡ ಪಕ್ಷ ನಿಷ್ಠೆ ಬಿಟ್ಟಿಲ್ಲ. ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ಕೊಡುವ ಭರವಸೆ ಕೊಟ್ಟಿದ್ದೀವಿ. ಪಕ್ಷ ನಿಷ್ಠೆ ಇದೆ, ಹಾಗಂತ ನಾಯಕತ್ವವನ್ನು ನೋಡಬೇಕು. ಡಿಕೆಶಿ ಬಗ್ಗೆ ರಾಜ್ಯ ನಾಯಕರಲ್ಲಿ ಅಷ್ಟು ಒಮ್ಮತ ಇಲ್ಲ. ನಮ್ಮೆಲ್ಲರ ನಿರ್ಧಾರವನ್ನ ನಾವು ತಿಳಿಸಿದ್ದೀವಿ. ಮುಂದಿನ ನಿರ್ಧಾರ ನಿಮಗೆ ಬಿಟ್ಟಿದ್ದು, ನೀವು ನಿರ್ಧರಿಸಿ. ಹೀಗೆ ಸೋನಿಯಾ ಗಾಂಧಿ ಮನೆಯಲ್ಲಿ ಸಿದ್ದರಾಮಯ್ಯ ಎಂಬಿ ಪಾಟೀಲ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಅಂತ ದೆಹಲಿ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಇನ್ನು ವಿಪಕ್ಷ ನಾಯಕರಾಗಿ ನೀವೇ ಮುಂದುವರಿಯಿರಿ ಅಂತಾನೂ ಸೋನಿಯಾ ಗಾಂಧಿ ಹೇಳಿದ್ದಾರಂತೆ. ಇದಕ್ಕೆ ಸಿದ್ದರಾಮಯ್ಯ ಬೇರೆಯವರಿಗೆ ಅವಕಾಶ ಕೊಡಿ ಅಂತ ಹೇಳಿದ್ರಂತೆ. ಎಲ್ಲವನ್ನೂ ಅಳೆದು ತೂಗಿರುವ ಸೋನಿಯಾ ಗಾಂಧಿ ಯಾರಿಗೆ ಕೆಪಿಸಿಸಿ ಪಟ್ಟ ಕಟ್ಟುತ್ತಾರೆ, ವಿಪಕ್ಷ ನಾಯಕ ಸ್ಥಾನ ಯಾರಿಗೆ ಕರುಣಿಸ್ತಾರೆ ಅನ್ನೋದು ಈಗಿರುವ ಕುತೂಹಲ. ಧರಣೀಶ್ ಬೂಕನಕೆರೆ, ನ್ಯೂಸ್ 18 ಕನ್ನಡ, ದೆಹಲಿ. ಇನ್ನಷ್ಟು ನ್ಯೂಸ್ ಬಾಕಿ ಇದೆ, ಅದಕ್ಕೆ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ. ಎಲ್ಲೂ ಹೋಗ್ಬೇಕಾಯ್ತು. ಡಾಕ್ಟರ್ ಜಿ ಪರಮೇಶ್ವರ್ ಆಯ್ತು, ಇದೀಗ ಕೆ ಜೆ ಜಾರ್ಜ್ ಅವರ ಸರದಿ. ವಿಷಯ ಇಷ್ಟೇ, ಮಾಜಿ ಸಚಿವ ಕೆ ಜೆ ಜಾರ್ಜ್ಗೆ ಇಡಿ ಸಂಕಷ್ಟ ಶುರುವಾಯಿತು. ಅಕ್ರಮ ಆಸ್ತಿ ಸಂಪಾದನೆ, ವಿದೇಶದಲ್ಲಿ ಅಕ್ರಮ ಹೂಡಿಕೆ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಇಡಿಯಿಂದ ಸಮನ್ಸ್ ಜಾರಿಯಾಯಿತು. ಕೆ ಜೆ ಜಾರ್ಜ್ ಹಾಗೂ ಪತ್ನಿ ಸುಜಾ ಜಾರ್ಜ್, ಪುತ್ರ ರಾಣಾ, ಪುತ್ರಿ ರೆನೀಟಾ ಖಾತೆ ಮಾಹಿತಿ ಕೋರಿ ಸಮನ್ಸ್ ನೀಡಲಾಗಿದೆ. ಫೆಮಾ ಆಕ್ಟ್ ಅಡಿಯಲ್ಲಿ ಮಾಹಿತಿ ಕೇಳಿ ಜನವರಿ 16 ತಾರೀಕು ವಿಚಾರಣೆಗೆ ಬರಬೇಕು ಅಂತ ಸಮನ್ಸ್ ಜಾರಿ ಮಾಡಲಾಗಿದೆ. ಇನ್ನು ಇಡಿ ಸಮನ್ಸ್ ನೀಡಿದ್ರ ಕುರಿತು ಕೆ ಜೆ ಜಾರ್ಜ್ ಟ್ವೀಟ್ ಮಾಡಿದ್ದಾರೆ, ಒಬ್ಬ ಪ್ರಜೆಯಾಗಿ ನನಗೆ ಕಾನೂನಿನ ಮೇಲೆ ಗೌರವ ಇದೆ, ನಾನು ಮತ್ತೆ ನನ್ನ ಕುಟುಂಬದವರು ಇಡಿಗೆ ಸಹಕಾರ ಕೊಡ್ತೀವಿ, ನನ್ನೆಲ್ಲ ಆಸ್ತಿಪಾಸ್ತಿ ಘೋಷಣೆ ಆಗಿದೆ, ಡಿಸೆಂಬರ್ 23 ಇಡಿ ಪ್ರತಿ ನನಗೆ ತಲುಪಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಮತ್ತಷ್ಟು ನ್ಯೂಸ್ ಕಳೆದ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಎಕ್ಸ್ಪ್ರೆಸ್ 18. ನಂಬರ್ 1, ನಿರ್ಭಯಾ ಅತ್ಯಾಚಾರ ಅಪರಾಧಿಗಳಲ್ಲಿ ವಿನಯ್ ಶರ್ಮಾ ಮತ್ತು ಮುಖೇಶ್ ಸಿಂಗ್ ಸಲ್ಲಿಸಿದ್ದ ಕ್ಯುರೇಟಿವ್ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಹೀಗಾಗಿ ದೋಷಿಗಳಿಗೆ ಜನವರಿ 22 ಗಲ್ಲು ಶಿಕ್ಷೆ ಫಿಕ್ಸ್ ಆಗಿದೆ. ಈ ನಡುವೆ ಓರ್ವ ಅಪರಾಧಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಗೆ ಕ್ಷಮಾದಾನ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಇನ್ನು ನಿರ್ಭಯಾ ತಾಯಿ ಅಪರಾಧಿಗಳು ಗಲ್ಲಿಗೇರುವ ದಿನ ನನ್ನ ಪಾಲಿಗೆ ಸುದಿನ ಅಂದಿದ್ದಾರೆ. ದೆಹಲಿ ವಿಧಾನಸಭೆ ಚುನಾವಣೆಗೆ ಆಮ್ ಆದ್ಮಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದೆ. 17 ಹೊಸ ಅಭ್ಯರ್ಥಿಗಳಿಗೆ ಕೇಜ್ರಿವಾಲ್ ಅವಕಾಶ ಕೊಟ್ಟಿದ್ದಾರೆ. ಜೊತೆಗೆ 7 ಹಾಲಿ ಶಾಸಕರಿಗೆ ಕೇಜ್ರಿವಾಲ್ ಈ ಬಾರಿ ಟಿಕೆಟ್ ನೀಡಿಲ್ಲ. ನವದೆಹಲಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡುತ್ತಿದ್ದಾರೆ. ಸಂಸತ್ನಲ್ಲಿ ಇನ್ನು ಮುಂದೆ ಸಂಸದರಿಗೆ, ಸಿಬ್ಬಂದಿಗೆ, ಕೇಂದ್ರ ಸಚಿವರಿಗೆ ನಾನ್ ವೆಜ್ ಊಟ ಸಿಗಲ್ಲ. ಬಿರಿಯಾನಿ, ಮೀನು ಊಟದ ಜೊತೆಗೆ ಚಿಪ್ಸ್ ಕೂಡ ಸಿಗಲ್ಲ. ಸಂಸತ್ ಅಧಿವೇಶನದ ವೇಳೆ ಇನ್ನು ಮುಂದೆ ಶುದ್ಧ ಸಸ್ಯಾಹಾರಿ ಊಟ ಕೊಡೋದಕ್ಕೆ ನಿರ್ಧರಿಸಿದ್ದಾರೆ. ಅಧಿಕೃತ ಘೋಷಣೆ ಇನ್ನೂ ಆಗಿಲ್ಲ. ಜಗತ್ತಿನ ಪ್ರಸಿದ್ಧ ಮೈಕ್ರೋಸಾಫ್ಟ್ ಸಂಸ್ಥೆ ಸಿಇಒ ಅನಿವಾಸಿ ಭಾರತೀಯ ಸತ್ಯಂ ನಡೆಯಲ ಸಿಎಎ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಬೆಳವಣಿಗೆ ವಿಷಾದಕರ. ಬಾಂಗ್ಲಾದೇಶದ ವಲಸಿಗ ಭಾರತದಲ್ಲಿ ಮಲ್ಟಿನ್ಯಾಷನಲ್ ಕಂಪನಿ ಮುನ್ನಡೆಸೋದನ್ನು ಕಾಣಲು ಬಯಸುತ್ತೇನೆ, ಅದು ಅಲ್ಲಿನ ಆರ್ಥಿಕತೆಗೂ ಅನುಕೂಲವಾಗುತ್ತದೆ ಅಂತ ನಡೆಲ್ಲ ಹೇಳಿರೋದು ಈಗ ಚರ್ಚೆಗೆ ಗ್ರಾಸವಾಗಿದೆ. ನಾಳೆ 2020 ವರ್ಷದ ಮೊದಲ ಹಿಂದೂಗಳ ಹಬ್ಬ, ಅದು ಮಕರ ಸಂಕ್ರಾಂತಿ. ಸಂಕ್ರಾಂತಿ ಹಬ್ಬದ ಹಬ್ಬ ಕಳೆ ಕಟ್ಟಿದೆ. ಎಳ್ಳು ಬೆಲ್ಲ, ಕಬ್ಬು, ಗೆಣಸು, ಕಡಲೆಕಾಯಿ, ಹೂವಿನ ಖರೀದಿ ಜೋರಾಗಿದೆ. ನಾಳೆ ಗವಿ ಗಂಗಾಧರನಿಗೆ ಸೂರ್ಯ ಕಿರಣಗಳ ಸ್ಪರ್ಶವಾಗುತ್ತೆ.
ಅವನ ಈ ಅದ್ಭುತವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತರು ಕಾಯ್ತಿದ್ದಾರೆ. ಇಲ್ಲಿಗೆ ಇವತ್ತಿನ ಅಗ್ರರಾಷ್ಟ್ರೀಯ ವಾರ್ತೆನ ಮುಗಿಸಿ ನಾನು ಹೋಗಿ ಬರ್ತೀನಿ. ಕೆಲವೇ ಕ್ಷಣದಲ್ಲಿ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಎಪಿಸೋಡ್ ನಿಮ್ಮ ಮುಂದೆ ಬರ್ತಾ ಇದೆ. ಬಿಗ್ ಸ್ಟೋರಿ ಉತ್ತರಾಯಣ ರಹಸ್ಯ ಪ್ರಸಾರವಾಗುತ್ತೆ, ಮಿಸ್ ಮಾಡದೆ ನೋಡಿ. ಪಕ್ಕ ಸದ್ದಿಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.